ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಟಕಾಟ ಕೂಟ ಚಾನಲ್ ನಿಮ್ಮ ಕೂದಲಿನಲ್ಲಿ ಈ ಥರ ಶೈನ್ ಬೇಕಾ ಬೇಕಂದ್ರೆ ವೀಡಿಯೋ ಸ್ಕಿಪ್ ಮಾಡಲಾರ್ದಾಗ ಪೂರ್ತಿ ಎಂತನ ನೋಡಿರಿ ಈ ವಿಡಿಯೋನಲ್ಲಿ ನಾನು ಒಂದು ಹೇರ್ ಪ್ಯಾಕ್ ಮಾಡ್ತಿದ್ದೀನಿ ಈ ಹೇರ್ ಪ್ಯಾಕ್ ನಿಂದ ನೀವು ಕೂದಲು ಬಾಜಲ್ದಿ ಜಲ್ದಿ ಗ್ರೋ ಮಾಡಬಹುದು ಕೂದಲಿನಲ್ಲಿ ಒಂದು ಸ್ಮೂತ್ನೆಸ್ ಸಿಲ್ಕಿ ಮತ್ತೆ ಹೆಲ್ದಿ ಕೂದಲಾಗಿ ಬೆಳಿತಾವ್ರಿ ಹೇರ್ ಫಾಲ್ ಆಗ್ತಿದ್ರ ಸ್ಪ್ಲಿಟ್ ಎಂಡ್ಸ್ ಇದ್ರ ಡ್ಯಾಂಡ್ರಫ್ ಇದ್ರೆ ಇದು ಎಲ್ಲಾ ಇದು ಹೇರ್ ಪ್ಯಾಕ್ ನೀವು ಕ್ಯೂರ್ ಮಾಡಬಹುದು ಇದು ಹೇರ್ ಪ್ಯಾಕ್ ನಾನು ಮೆಹಂದಿಲಿ ಮಾಡ್ತಿದ್ದೀನಿ ಇಲ್ಲಿ ನಾನು ಕಾವೇರಿ ಮೆಹಂದಿ ತಗೊಂಡೀನಿ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಮೆಹಂದಿ ಪೌಡರ್ ಐತಿ ಅದರ ಜೊತೆನೆ ನಾನು ಇಲ್ಲಿ ಮೂರು ವಂಡರ್ಫುಲ್ ಇದ್ದಿದ್ದು ಹಾಕಕತ್ತೀನಿ ಆವ್ಲಾ ಆಮ್ಲಾ ರೀ ರೀತಾ ಮತ್ತೆ ಶೀಖಾಕಾಯಿ ನೀವು ಆವ್ಲಾದ್ ಗಿಡ ನೋಡಲಿಲ್ಲ ಅಂದ್ರೆ ಇದು ನೋಡ್ರಿ ಇದು ಆವ್ಲಾದ್ ಗಿಡ ಐತಿ ಇದು ಸಣ್ಣ ಸಣ್ಣ ಅದಾವ ನೋಡ್ರಿ ಹೂವು ಅದಾವ ಆಮೇಲೆ ಆವ್ಲಾ ಹಾಕ್ತಾವ ಆಮ್ಲ ಬಹಳಷ್ಟು ಒಳ್ಳೆ ಗುಣಗಳು ಅದಾವ್ರಿ ನಿಮ್ ಹೇರ್ ಸಲುವಾಗಿ ಇದು ಒಂದು ಸೂಪರ್ ಫುಡ್ ಅಂದೆ ಅನ್ಬಹುದು ಇದ್ರಾಗ ಹೈಲಿ ನ್ಯೂಟ್ರಿಷನ್ ಐತ್ರಿ ಹೇರ್ ಗ್ರೋತ್ ನಲ್ಲಿ ಇದು ಸಹಾಯ ಮಾಡ್ತೈತಿ ಮತ್ತೆ ಹೇರ್ ಫಾಲ್ ನಲ್ಲಿನು ನಿಮ್ದೇನ ಗ್ರೇ ಹೇರ್ಸ್ ಇದ್ರೆ ಇದು ಕಮ್ಮಿ ಮಾಡ್ತೈತಿ ಆವ್ಲಾ ಮತ್ತೆ ಇದು ಒಂದು ನ್ಯಾಚುರಲ್ ಮೈಲ್ಡ್ ಶಾಂಪೂ ಐತ್ರಿ ಇದು ಹೇರ್ ಫಾಲ್ ನಲ್ಲಿ ಕಂಟ್ರೋಲ್ ಮಾಡ್ತೈತಿ ಡ್ಯಾಂಡ್ರಫ್ ರಫ್ ತೆಗೀತೈತಿ ಮತ್ತೆ ಕೂದ್ ನಲ್ಲಿ ಒಂದು ಶೈನ್ ತಗೊಂಡ್ ಬರ್ತೈತಿ ಮಿಂಚತಾವ್ರಿ ಕೂದಲ ಶಿಗಾಕೈ ಇದು ನಿಮ್ ಹೇರ್ ಗ್ರೋತ್ ನಲ್ಲಿ ಇದು ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅದಾವ್ರಿ ಇದ್ರಾಗ ಇದು ಒಂದು ಚಲೋ ಕ್ಲೆನ್ಸರ್ ಐತಿ ಮತ್ತ ನಮ್ದು ಸ್ಕಾಲ್ ಪಿ ಎಚ್ ಲೆವೆಲ್ ಮೈಂಟೈನ್ ಮಾಡ್ತೈತ್ರಿ ಶಿಗಕಾಯಿ ಇದು ಹೇರ್ ಪ್ಯಾಕ್ ರೆಡಿ ಮಾಡೋ ಸಲುವಾಗಿ ನಮ್ಗೆ ಡಿಕಾಕ್ಷನ್ ಬೇಕ್ರಿ ನೀವು ಚಾಯದು ಡಿಕಾಕ್ಷನ್ ತಗೋರಿ ಇಲ್ಲಾಂದ್ರೆ ಕಾಫಿ ದು ತಗೋರಿ ನಾನು ಇಲ್ಲಿ ಒಂದು ಬಗುನಿನಲ್ಲಿ ನೀರ್ ಕಾಯ್ಸಕ್ ಅದ್ರಾಗ ಒಂದು ಊಟ ಮಾಡೋ ಚಮಚಷ್ಟು ಟೀ ಪೌಡರ್ ಹಾಕಿ ಒಂದು ಎರಡು ನಿಮಿಷ ತನಕ ಕುದಿಸಿ ಸೋಸಿ ಥಂಡ್ ಮಾಡ್ಕೊಂಡು ಬಂದಿದ್ದೀನಿ ರೀ ಇಲ್ಲಿ ಡಿಕಾಕ್ಷನ್ ಐತಿ ಟೀದು ಈ ಡಿಕಾಕ್ಷನ್ ಹಾಕಿ ನೀವು ಕಲಸಿದ್ರೆ ಮೆಹಂದಿನಲ್ಲಿ ಚಲೋ ಒಂದು ಕಲರ್ ಬರ್ತೈತಿ ಈಗ ಒಂದು ಬಗೋನಿನಲ್ಲಿ ನಾನು ಮೆಹಂದಿ ರೀ ನಿಮ್ಗೆ ತೆಲುಗಿ ಎಷ್ಟು ಮೆಹಂದಿ ಅಷ್ಟು ನೋಡಿ ಹಾಕ್ಬಹುದು ನಾನು ಇಲ್ಲಿ ಒನ್ ಟ್ವೆಂಟಿ ಗ್ರಾಮ್ ಅಷ್ಟು ಮೆಹಂದಿ ತಗೊಂಡಿನಿ ಇದು ಎರಡು ಜನಕ್ಕೆ ಸಲುವಾಗಿ ನಾನು ಮೆಹಂದಿ ಕಲ್ಸಾಕತ್ತೀನಿ ಇದ್ರ ಹಾಕ್ತೀನಿ ಒಂದು ಊಟ ಮಾಡೋ ಚಮಚಿಯಷ್ಟು ಆಮ್ಲಾ ಪೌಡರ್ ಒಂದು ಊಟ ಮಾಡೋ ಚಮಚಿ ಚಿಕ್ಕಕಾಯಿ ಪೌಡರ್ ಒಂದು ಊಟ ಮಾಡೋ ಚಮಚಿ ರೀಠಾ ರೀಟಾ ಪೌಡರ್ ನೋಡ್ರಿ ಮೂರು ಪೌಡರ್ ನಲ್ಲಿ ಹಾಕಿದೀನಿ ಒಮ್ಮೆ ಮಿಕ್ಸ್ ಮಾಡ್ಕೋತೀನಿ ರಿಮಿಕ್ಸ್ ಮಾಡಿದೀನಿ ಈಗ ಇದು ಡಿಕಾಕ್ಷನ್ ಇದ್ರ ಹಾಕ್ತಾ ಕಲಿಸ್ತೀನಿ ರೀ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋತ ಕಲಿಸನ್ರಿ ಇದಕ್ಕೆ ನೋಡಿರಿ ಸ್ವಲ್ಪ ಸ್ವಲ್ಪ ಹಾಕೋತ ನಾನು ಇಷ್ಟು ಕಲಿಸಿದ್ದೀನಿ ಡಿಕಾಕ್ಷನ್ ಮುಗಿದ್ಬಿಡ್ತೀರಿ ಈಗ ಏನು ಮಾಡೋದು ಏನು ಇಲ್ಲರಿ ಈಗ ನಾರ್ಮಲ್ ನೀರು ತೊಗೊಳೋದು ನೋಡ್ರಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮೆಹಂದಿ ಕಲಿಸಿದ್ದೀನಿ ಕಲಸಿ ಇಲ್ಲಿ ನಾನು ಐರನ್ದು ತವಾ ರೀ ತವ ಮ್ಯಾಗೆ ಕಲಿಸ್ಬೇಕು ಮಾಡಿದ್ದೆ ಇಷ್ಟು ಮೆಹಂದಿ ಅದ್ರಾಗ ಕಲಿಸೋಕೆ ಬರಾಕತಿಲ್ಲ ಕಲಸಿ ಇದ್ರ ಮ್ಯಾಗೆ ಹಾಕ್ತಿದ್ದೀನಿ ನಿಂಬಲ್ಲಿ ಐರನ್ದು ಕಡಾಯಿ ಇದ್ರೆ ಕಡಾಯಿನಲ್ಲಿ ಕಲಿಸ್ಬೋದು ನೀವು ಯಾವಾದ್ನು ಪಾತ್ರೆಯಲ್ಲಿ ನಲ್ಲಿ ಕಲಸ್ರಿ ಅದು ಮತ್ತು ಅಡುಗೆ ಅದು ಮಾಡ್ತಿದ್ದು ಪಾತ್ರೆ ಇರಬಾರ್ದು ಜಸ್ಟ್ ಇದು ನಾವು ಮೆಹಂದಿ ಸಲುವಾಗಿ ಇಡಬೇಕು ಹೊಸದಿದ್ದೆ ತಗೋರಿ ಇಲ್ಲಾಂದ್ರ ಆ ನಾವು ಅಡಿಗೆ ಮಾಡೋದದ್ವಿ ಇದ್ರ ಅದ್ರಾಗ ಏನಾದ್ರೆ ಖಾರದು ಹಾಕಿರ್ತೀವಿ ನೋಡ್ರಿ ಅದನ್ನು ತಲಿನಲ್ಲಿ ಹೋಗ್ಬಿಡ್ತೇತಿ ಸ್ವಚ್ಛ ಇದ್ದಿದ್ದೆ ಐರನ್ ಪಾತ್ರೆ ತಗೋಬೇಕು ಈ ಮ್ಯಾಗ ಹಾಕಿ ಫುಲ್ ಹಿಂಗ ಸ್ಪ್ರೆಡ್ ಮಾಡನ್ರಿ ನೋಡ್ರಿ ನಿಮ್ ತೋರಿಸ್ತೀನಿ ಈಗೇ ಇದು ಐರನ್ ತವ ಜೊತೆ ರಿಯಾಕ್ಟ್ ಆಗಕತೈತಿ ನಾವು ಇದ್ರಾಗ ಆವ್ಲಾ ಹಾಕಿವಲ್ರಿ ಅದು ಇದ್ರ ಜೊತೆ ರಿಯಾಕ್ಟ್ ಆಗ್ತೈತಿ ಐರನ್ ಜೊತೆ ನೀವು ನೋಡ್ಬೋದು ಸ್ವಲ್ಪ ಬ್ಲಾಕ್ ಬರಾಕತೈತಿ ಇದು ಐರನ್ ತವ ಮ್ಯಾಗೆ ಹಾಕಿ ಕಲ್ಸಾಕತ್ತಿನಂದ್ರ ಇದು ಮೆಹೆಂದಿ ಫುಲ್ ರೆಡಿ ಆಗನಾಗ ಸ್ವಲ್ಪ ಬ್ಲಾಕಿಶ್ ಆಗ್ತಾವ್ರಿ ನಮ್ಮ ಕೂದಲ ನಾವು ಬಾಳೆ ಪಾತ್ರದಲ್ಲಿ ಅದು ಕಲಸ್ರಿ ಇದು ಸ್ವಲ್ಪ ಮೆಹಂದಿ ಕಲರ್ ಆ ಥರದ ಆಗ್ತೈತಿ ನಾವು ಇದ್ರಾಗ ಅವ್ಲಾ ಹಾಕಿ ತವಿ ಮ್ಯಾಗ ಕಲಸ್ರೆ ಇದು ಸ್ವಲ್ಪ ಕಲರ್ ಚೇಂಜ್ ಬರ್ತೈತಿ ಬ್ರೌನ್ ಆಗಿ ಆಕ್ತಾವ್ರಿ ಕೂದಲ ರೆಡ್ ಆಗಿ ಆಗಂಗಿಲ್ಲ ಇದಕ್ಕೆ ಮುಚ್ಚಿ ಇಟ್ಬಿಡ್ತೀನಿ ರೀ ರಾತ್ರಿ ಈಗ ಕಲಿಸೋದು ಮುಂಜಾನೆ ಹಚ್ಕೊಳ್ಳೋದು ಈಗ ಇದಕ್ಕೆ ಸೈಡಿಗೆ ಇಡ್ತೀನಿ ಇದು ನೋಡಿರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನಿಮ್ಮ ತೋರ್ಸಾಕತ್ತೀನಿ ಎಲ್ಲ ತವಾ ಜೊತೆ ಆಕ್ಸಿಡೈಸ್ ಆಗಿತ್ತು ನೋಡಿರಿ ಕರಿ ಕರಿ ಕಾಣಿಸೋಕತ್ತೈತಿ ಇದಕ್ಕೆ ಒಮ್ಮೆ ಮಿಕ್ಸ್ ಮಾಡ್ಕೋತೀನಿ ಮೊದಲು ಗಂಟು ಗಂಟಿದ್ದು ಈಗೆಲ್ಲ ಮಿಕ್ಸ್ ಆಗ್ಯಾವ್ರಿ ಈಗೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೋತೀನಿ ರೀ ಇದಕ್ಕೆ ಮಿಕ್ಸ್ ಮಾಡಿದ ಆಗ ನಂತರ ಇದ್ರಾಗ ಒಂದು ತತ್ತಿ ರೀ ಮೊಟ್ಟೆ ಬೇಕಂದ್ರೆ ಹಾಕಿರಿ ಇಲ್ಲಂದ್ರೆ ಬೇಡ ಮೊಟ್ಟೆ ಹಾಕಿದ್ರೆ ಹೇರ್ ಫಾಲ್ನಲ್ಲಿ ಕಂಟ್ರೋಲ್ ಇರ್ತೈತಿ ಮತ್ತೆ ಹೇರ್ ನು ಗ್ರೋತ್ ಆಗ್ತಾವ್ರಿ ಅದ್ರ ಸಲುವಾಗಿ ನಾನು ಒಂದು ಮೊಟ್ಟೆ ಹಾಕಿದೀನಿ ಹಾಕಿ ಒಮ್ಮೆ ಆಗಿ ಮಿಕ್ಸ್ ಮಾಡೀನಿ ಮಿಕ್ಸ್ ಮಾಡಿ ಈಗ ನಮ್ ಮೆಹಂದಿ ರೆಡಿ ಐತ್ರಿ ಕೂದ್ಲಿಗೆ ಹಚ್ಚಕ ಈಗ ಮೆಹಂದಿ ಹಚ್ಚಕ್ಕಿಂತ ಮುಂಚೆ ತೆಲಿಗಿ ಕೋಮ್ ಮಾಡ್ಕೊಬೇಕ್ರಿ ಎಲ್ಲರ ಗಂಟಿದ್ರ ಎಲ್ಲಾ ಯೂಸ್ ಮಾಡ್ಕೋಬೇಕ್ರಿ ಕೂದಲೆಲ್ಲ ಖುಲಾ ಖುಲ್ಲಾ ಇರ್ಬೇಕು ಅವಾಗೆ ನಮ್ಗ ಹಚ್ಚಕ್ ಬರ್ತೈತಿ ಈ ದೊಡ್ಡ ಕೋಮ್ಲಿಂದ ನಾನು ಕೋಮ್ ಮಾಡಿದೀನಿ ಈಗಿದ್ರೆ ಇದ್ರ ಮೆಹಂದಿ ಹಚ್ಚದ್ರಿ ನೋಡ್ರಿ ನಾವು ಯಾವ ದಿವಸ ಮೆಹಂದಿ ಹಚ್ಕೋತೀವಿ ನೋಡ್ರಿ ಆ ದಿವಸ ಹೇರ್ ವಾಶ್ ಮಾಡಬಾರ್ದು ಒಂದು ಎರಡು ದಿವಸ ಮುಂಚೆನೆ ಹೇರ್ ವಾಶ್ ಮಾಡಿರಬೇಕು ಶಾಂಪೂಲಿಂದ ಸ್ವಚ್ಛವಾಗಿ ತಲೆ ತಲಿ ಆಮೇಲೆ ಎರಡರಿಂದ ಮೂರು ದಿವಸ ತನ ಹಾಗೇ ಬಿಡ್ರಿ ನಮ್ಮ ತಲೆಯಾಗ ಅದರದೇ ನಮ್ಮ ಸ್ಕಾಲ್ಪ್ ಒಳಗಿಂದು ನ್ಯಾಚುರಲ್ ಆಯಿಲ್ ಹೊರಗೆ ಬರ್ತೈತಿ ಅದೇ ನಮ್ಮ ತಲೆಗೆ ಮಾಯ್ಚರೈಸ್ ಕೊಡೋದು ನೀವು ತೆಲಿ ತೊಳ್ಕೊಂಡಿದ್ದು ಕೂದಲ್ಲಿ ಇದು ಹಚ್ಕೊಂಡ್ರೆ ಫುಲ್ ಡ್ರೈ ಆಗ್ಬಿಡ್ತಾವ್ರಿ ನಮ್ ಕೂದಲ್ ಅದು ಅದಕ್ಕೆ ಈಗ ಇದ್ರ ಮೆಹಂದಿ ಹಚ್ಚದ್ರಿ ಹೆಂಗ ಹಚ್ಚದ ಅಂದ್ರ ಸೆಂಟರ್ ನಲ್ಲಿ ಸ್ವಲ್ಪ ಕೂದಲ್ ತಗೊಳದ್ರಿ ತಗೊಂಡು ಮೆಹಂದಿ ಹಚ್ಚೋದು ಇವನ್ ಆಗಿ ಮತ್ತ ಸ್ವಲ್ಪ ತಗೊಂಡು ನೋಡಬಹುದು ವಿಡಿಯೋ ನಲ್ಲಿ ಈ ತರ ಹಚ್ಚಕ್ ಹೋರಿ ನಮ್ಗಿದು ಆಮೇಲೆ ಮೆಹಂದಿ ಎಲ್ಲ ಹಚ್ಕೊಳ್ಳೋದಾಗ ನಾಗೂ ನಮ್ಗೆ ಏನು ಪ್ರಾಬ್ಲಮ್ ಬರಂಗಿಲ್ಲರಿ ಎಲ್ಲಾ ಒಂದೇ ಸೈಡ್ ಇರ್ತೈತಿ ತಲಿ ಮ್ಯಾಗೆ ಇರ್ತೈತಿ ಅದಕ್ಕೆ ಇಂಥದ್ದು ಒಂದು ಕೋಮ್ ತಗೋರಿ ತಗೊಂಡು ನೀವು ಈ ತರ ಲೈನ್ಔಟ್ ಮಾಡ್ಕೊತೆ ಹೋರಿ ನಾನು ಸ್ವಲ್ಪ ಕೂದಲು ಈ ಥರ ತಗೊಳಾಕತ್ತೀನಿ ಮೆಹಂದಿ ಹಚ್ಚಿ ಮೊದಲಿಗೆ ರೂಟ್ಸಿಗೆ ಹಚ್ಚದ್ರಿ ಆಮೇಲೆ ಫುಲ್ ಕೂದಲಿಗೆ ಹಚ್ಚೋದು ಲೆಂತಿಗೆ ಹಚ್ಚಿ ಅಲ್ಲೇ ಮ್ಯಾಗ ಬಿಡದ್ರಿ ಮತ್ತ ಒಂದೇ ಆಂಗಲ್ ನಲ್ಲಿ ಸುತ್ತಕೋತ್ ಹೋರಿ ನಾವು ತೆಲಿತಳುವಾಗೂ ಒಂದಕ್ ಒಂದಕ್ಕೊಂದ್ ಕೂದಲು ಸಿಗಂಗಿಲ್ಲ ಮತ್ತೆ ನಿಮ್ಗ ಕೈಗಿ ಗ್ಲೌಸ್ ನ ಹಾಕೋರಿ ನಿಮ್ಗ್ ಬೇಕಂದ್ರ ಗ್ಲೌಸ್ ಹಾಕೋಬಹುದು ಇಲ್ಲಂದ್ರೆ ಅಂದ್ರ ಹಚ್ಚಿರಿ ಹಚ್ರಿ ಕೈ ಸ್ವಲ್ಪ ಈ ಕಡೆ ರೆಡ್ ನೂ ಆಗಂಗಿಲ್ಲ ಈ ಕಡೆ ಬ್ಲಾಕ್ ನೂ ಆಗಂಗಿಲ್ಲ ಆ ತರದ್ದು ಮೆಹಂದಿ ಕಲರ್ ಬರ್ತೈತಿ ಯಾಕಂದ್ರೆ ತವ ಮ್ಯಾಗ್ ಕಲ್ಸಿವಲ್ಲ ಅದಕ್ಕೆ ರೂಟ್ಸಿಗೆ ಸಿಗ್ ಹಚ್ಕೋತ ಹಂಗೆ ಎಂಡ್ ಹಚ್ಚಿ ಅಲ್ಲೇ ಮ್ಯಾಗ್ ಸುತ್ಕೋತಾ ಪೂರ್ತಿ ಕೂದ್ಲಿಗೆ ಮೆಹಂದಿ ಹಚ್ಚನ್ರಿ ಇದು ನೋಡ್ರಿ ಫುಲ್ ಕೂದ್ಲಿಗೆ ಮೆಹಂದಿ ಹಚ್ಚಿದೀನಿ ಮೆಹಂದಿ ಎಲ್ಲಾ ಹಚ್ಚದೈತ್ರಿ ಈಗ ನೀವು ಹಿಂಗೆ ಖುಲ್ಲಾ ಇಡ್ರಿ ಇಲ್ಲಂದ್ರ ಶಾರ್ ಕ್ಯಾಪ್ ಹಾಕ್ರಿ ಒಂದ್ ಕ್ಯಾರಿ ಬ್ಯಾಗ್ ಹಾಕ್ರಿ ಮೂರ್ ತಾಸ್ ಆಗನಾಗ ಹೇರ್ ವಾಶ್ ಮಾಡದ್ರಿ ಮೂರ್ ತಾಸ್ ತನ ನೀವ್ ಇಟ್ರ ಚಲೋ ಕಲರ್ ಬರ್ತಿದ್ರಿ ಮತ್ ಹೆಂಗ್ ಹೇರ್ ವಾಶ್ ಮಾಡದಂದ್ರ ಶಾಂಪೂ ಅದು ಏನು ಹಾಕೋದಿಲ್ರಿ ಜಸ್ಟ್ ನೀರ್ಲಿಂದ ತೊಳೆದು ಶಾಂಪು ಬಿಲ್ಕುಲ್ ಹಾಕದೇ ಇಲ್ರಿ ಹೇರ್ ವಾಶ್ ಆಗ ನಾ ನಿಮ್ ತೋರಿಸ್ತೀನಿ ನೋಡ್ರಿ ಇದು ನೋಡ್ರಿ ಎಷ್ಟು ಚಲೋ ಆಗಿ ಕಲರ್ ಬಂದೈತಿ ಕೂಲ್ ನಲ್ಲಿ ಕಲರ್ ಅದು ಹಚ್ಚದ್ ಇಷ್ಟ ಇದ್ರೆ ಈ ತರ ಹೇರ್ ಪ್ಯಾಕ್ ಮಾಡ್ರಿ ಈ ತರ ನೀವು ಹದಿನೈದು ದಿವ್ಸನಾಗ ಒಂದ್ಸತಿ ನೀವು ಹಚ್ಚಬಹುದು ನಮ್ ಹೇರ್ ಸಿಗೋದು ಕಂಡೀಶನರ್ ಆಗ್ತೈತ್ರಿ ಹೇರ್ ಗ್ರೋತ್ ಆಗ್ತೈತಿ ಮತ್ತ್ ಇದ್ರ ಡ್ಯಾಂಡ್ರಫ್ ಇಚ್ನೆಸ್ ಏನೇನ್ ಪ್ರಾಬ್ಲಮ್ ಐತಿ ಎಲ್ಲಾ ಹೋಗ್ಬಿಡ್ತಾವ್ರಿ ಮತ್ತ್ ಚಲೋ ಆಗಿ ಕೂದಲು ಬೆಳಿತಾವ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ರಿ ವಿಡಿಯೋ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲು ಬರೀ the battery